ಸ್ನೇಹಿತರೆ ನಮಸ್ಕಾರ. ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ಇವತ್ತು ನಾನು ಮತ್ತೆ ಸ್ಮಿಜಿತ್ ಮತ್ತೆ ಇನ್ನೊಂದು ಡೆಡ್ ಚಿಕನ್ ಅಂತ ಇದೆಯಾ ಇಲ್ಲ. ಆಲ್ ಆರ್ ಗೋಯಿಂಗ್ ಟು ಕೊಲ್ಲೂರು. ಕೊಲ್ಲೂರು ನೀವು ಕೇಳಿರ್ಬೋದು, ಮೂಕಾಂಬಿಕೆಯ ದೇವಸ್ಥಾನಕ್ಕೆ ತುಂಬಾ ಫೇಮಸ್ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಂಗಳೂರಿಂದ. ಮಂಗಳೂರು ನಿಮಗೆ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಿಮಗೆ ಕೊಲ್ಲೂರಿಗೆ 5-5 ನಿಮಿಷಕ್ಕೊಂದು ಬಸ್ ಸಿಗುತ್ತೆ. ಸೊ ಬಸ್ಸಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಪ್ರಸಿದ್ಧವಾದ ತೀರ್ಥಕ್ಷೇತ್ರ ಅದು ಕೊಲ್ಲೂರು. ಅದು ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳ ಮಡಿಲಿನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಬನ್ನಿ ಸ್ನೇಹಿತರಿಗೆ ನೋಡ್ಕೊಂಬೋಣ. ನಾವೀಗ ಕೊಲ್ಲೂರು ಬಸ್ಸಲ್ಲಿದ್ದೀವಿ. ಮಂಗಳೂರಿಂದ ಕೊಲ್ಲೂರಿಗೆ ಸಾಧಾರಣವಾಗಿ 128 ಕಿಲೋಮೀಟರ್ ಆಗುತ್ತೆ. 128 ಕಿಲೋಮೀಟರ್ಸ್ ಅರೌಂಡ್ 2-2.5 ಗಂಟೆ ತೊಗೊಬೋದು. ಸೊ ಈಗ 7:45 ಹತ್ತಿರವಾಗಿ ನನಗೆ ಗೊತ್ತಿರೋಂಗೆ 11 ಗಂಟೆ ಒಳಗಡೆ ನಾವು ಕೊಲ್ಲೂರಲ್ಲಿರ್ತೇವೆ. ಹೋದ್ಮೇಲೆ ಅಲ್ಲಿನ ನಿಮಗೆ ಪರಿಸರ ಹಾಗೂ ದೇವಸ್ಥಾನದ ವಿಡಿಯೋವನ್ನು ಮಾಡಿ ತೋರಿಸ್ತೇನೆ. ಸ್ನೇಹಿತರೆ ನಮಸ್ಕಾರ. ಈಗ ನಾವು ಕೊಲ್ಲೂರನ್ನ ತಲುಪಿದ್ದೇವೆ. ಮಂಗಳೂರನ್ನ ನಾವು ಬೆಳಗಿನ ಜಾವ 8 ಗಂಟೆಗೆ ಬಿಟ್ವಿ. 11:30 ನಾವು ಕೊಲ್ಲೂರು ತಲುಪಿದ್ದೇವೆ. ಬಸ್ ಟಿಕೆಟ್ ಚಾರ್ಜ್ ಬಂದು 205 ರೂಪಾಯಿ ಪರ್ ಹೆಡ್ಡಿಗೆ. ಸೊ ನಾವು ಕೊಲ್ಲೂರಿಗೆ 11:30 ತಲುಪಿದ್ದೇವೆ. ಬನ್ನಿ ಸ್ನೇಹಿತರೆ, ಹೋಗಿ ದೇವಸ್ಥಾನ ಹಾಗೂ ದೇವಸ್ಥಾನ ಸುತ್ತಮುತ್ತಲಿನ ಪರಿಸರನ ನೋಡ್ಕೊಂಬೋಣ ಹೋಗಿ. ಸ್ನೇಹಿತರೆ ನಿಮಗೆ ಕಾಣ್ತಾ ಇದೆಯಲ್ಲಿ ಬೆಟ್ಟ ದೂರದಲ್ಲಿ, ಅದೇ ಕೊಡಚಾದ್ರಿಯ ಪರ್ವತ ಶ್ರೇಣಿಗಳು. ಕೊಲ್ಲೂರಿಂದ ನಿಮಗೊಂದು 20 ಕಿಲೋಮೀಟರ್ ದೂರ ಆಗುತ್ತೆ. ನೀವೇನಾದ್ರು ಅಲ್ಲಿಗೆ ಹೋಗಬೇಕು ಅಂತಿದ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಬರಬೇಕು. ಬಿಸಿಲು ತುಂಬ ಬಂದಮೇಲೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗಲ್ಲಿ ಹೋಗೋದಕ್ಕೆ ಜೀಪಿನ ವ್ಯವಸ್ಥೆನೇ ಉಂಟು, ಹಾಗೆಯೇ ನೀವು ಟ್ರೆಕ್ಕಿಂಗ್ ಸಹ ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ ನಾವೀಗ ದೇವಸ್ಥಾನದ ಬಳಿ ಇದ್ದೇವೆ. ನೋಡ್ಬೋದು ನೀವು ದರ್ಶನಕ್ಕಾಗಿ ಸರದಿ ಸಾಲು ಅಂತ ಉಂಟಲ್ಲಿ. ಅಲ್ಲಿ ಹೋಗಿ ನಾವು ಸ್ಟಾರ್ಟಿಂಗ್ನಲ್ಲೇ ಚಪ್ಪಲನ್ನ ಬಿಟ್ಟು ಇದೊಂದು ಏನು ಲೇನ್ ಮಾಡಿದ್ದಾರೆ ಅಲ್ಲಿ ಹೋಗಬೇಕಾಗತ್ತೆ. ತುಂಬ ರಶ್ ಇಲ್ಲ. ಬನ್ನಿ ಸ್ನೇಹಿತರಿಗೆ ನೋಡ್ಕೊಂಬೋಣ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವನ್ನು. ಸ್ನೇಹಿತರೆ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಜಗದಾಂಬಿಕಾ ಅತಿಥಿ ಗೃಹ ಅಂತೇಳಿ. ಇಲ್ಲಿ ನೀವೇನಾದ್ರು ಲಗೇಜ್ನ ತೊಗೊಂಬಂದಿದ್ರೆ ಅದನ್ನು ನೀವು ಇಲ್ಲೇ ಇಟ್ಟೋಬೇಕು. ದೇವಸ್ಥಾನದ ಒಳಗಡೆಗೆ ನಿಮಗೆ ಪ್ರವೇಶ ಇರೋದಿಲ್ಲ. ಇಲ್ಲಿ ಸತ ಹಾಗೇ ಗಂಟೆಗೆ 5 ರೂಪಾಯಿ ತೊಗೊಳ್ತಾರೆ ಅಥವಾ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಅವರು 5 ರೂಪಾಯಿ ತೊಗೊಂಡಿದ್ದಾರೆ ಅಷ್ಟೇ. ಸೊ ಯಾವುದೇ ಥರ ಲಗೇಜು ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಇರೋದಿಲ್ಲ. ಸೊ ಲಗೇಜ್ನ ತೊಗೊಂಡು ಯಾರು ದಯವಿಟ್ಟು ದೇವಸ್ಥಾನದ ಒಳಗಡೆ ಬರಬೇಡಿ. ಅಲ್ಲೇ ನಿಮ್ಮ ಲಗೇಜ್ನ ಇಟ್ಟು ಬನ್ನಿ. ಶ್ರೀ ಮೂಕಾಂಬಿಕಾ ವಸತಿ ಗೃಹ ಅಂತ ಏನು ತೋರಿಸಿದ್ನಲ್ಲ ಅಲ್ಲೇ ನಿಮ್ಮ ಲಗೇಜ್ನ ಇಟ್ಟು ಬನ್ನಿ. ಸ್ನೇಹಿತರೆ ನೋಡಿದ್ರಲ್ಲ, ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಚಪ್ಪಲಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬಾಕ್ಸಿಗೆ. ಎಷ್ಟಾದ ಚಪ್ಪಲಿ ನಿಮ್ಗೆ ಬಿಡ್ಬೋದು ಅಲ್ಲಿ. ತುಂಬ ಏನು ರಶ್ ಇಲ್ಲ, ಖಾಲಿ ಉಂಟು ದೇವಸ್ಥಾನ. ಹೋಗ್ತಾ ಇದ್ದೇವೆ ನಾವೀಗ, ಸಾಲೆಲ್ಲ ಏನೂ ಇಲ್ಲ. ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಆದ್ರಿಂದಾಗಿ ಅಷ್ಟು ರಶ್ ಇಲ್ಲ. ಬಟ್ ಶನಿವಾರ ಭಾನುವಾರ ಸ್ವಲ್ಪ ರಶ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸ್ನೇಹಿತರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಅಂತ ಏನು ರಶ್ ಇರಲಿಲ್ಲ, ತುಂಬ ಖುಷಿಯಾಯಿತು. ದೇವರನ್ನು ನೋಡಿ ತುಂಬ ತುಂಬ ಮನಸ್ಸಿಗೆ ನೆಮ್ಮದಿ ಮತ್ತು ಆನಂದ ಸಿಕ್ತು. ಈಗ ನಾವೀಗ ಇಲ್ಲಿ ಪ್ರಸಾದ ವ್ಯವಸ್ಥೆ ಉಂಟು ಮಧ್ಯಾಹ್ನಕ್ಕೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಸ್ನೇಹಿತರು ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಒಳಗಡೆ ಯಾವುದೇ ಥರ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿನ ಮಾಡೋಕ್ಕೆ ಅನುಮತಿ ಇರಲಿಲ್ಲ, ಹಾಗಾಗಿ ನಾನು ಯಾವುದೇ ಥರ ವಿಡಿಯೋಗ್ರಫಿಗಳನ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸ್ನೇಹಿತರೆ ನೋಡಿ, ಇದೇ ಭೋಜನಾಲಯ ಅನ್ನಪ್ರಸಾದ ಕೇಂದ್ರ ಇದು. ನೋಡ್ಬೋದು ಇದು ದೇವಸ್ಥಾನ. ಇಲ್ಲಿ ಕಾಣ್ತಾ ಇರೋದೇ ನಿಮಗೆ ದೇವಸ್ಥಾನ, ದೇವಸ್ಥಾನದ ಬಲಭಾಗ. ಅದರ ಹಿಂದೆಯೇ ಇದು ಭೋಜನಾಲಯ ಇದೆ. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಲು. ನಿಮಗೆ ಇಲ್ಲಿ ನಿಮಗೆ ಪ್ರಸಾದ ರೂಪದಲ್ಲಿ ನಿಮಗೆ ದೇವಸ್ಥಾನದ ಒಳಗಡೆ ತೀರ್ಥ ಸಿಗುತ್ತೆ, ಪಂಚಕಜ್ಜಾಯ ಸಿಗುತ್ತೆ, ಹಾಗೂ ಲಡ್ಡು ಸಿಗುತ್ತೆ. ಹಾಗೆ ಕೆಲವೊಂದು ನೀವು ಪೂಜೆಗಳ ಜೊತೆ ನೀವು ಇಲ್ಲಿ ಮಾಡಿಸ್ಬೋದು. ಅದಕ್ಕೆ ಅದರದ್ದೇ ಆದಂಥ ಒಂದು ಚಾರ್ಜಸ್ಗಳೆಲ್ಲ ಅಲ್ಲಿ ಬೋರ್ಡಲ್ಲೆಲ್ಲ ಹಾಕಿರ್ತಾರೆ, ಇಷ್ಟೇ ಇದ್ದವರು ಮಾಡಿಸ್ಬೋದು. ಓಕೆ ಸ್ನೇಹಿತರೆ, ಸ್ನೇಹಿತರೆ ನೋಡ್ಬೋದು ನಮಗೆ ಪ್ರಸಾದದ ರೂಪದಲ್ಲಿ ಅನ್ನ ಇದೆ, ಸಾರಿದೆ, ಮತ್ತು ಪಲ್ಯ ಉಂಟು. ಇಷ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಮತ್ತೆ ಅನ್ನ ಬೇಕಾದ್ರೆ ಹಾಕ್ಸ್ಕೊಬೋದು. ಹೋಗಿ ಅನ್ನ ಬೇಕಾದ್ರೆ ಹಾಕ್ಸ್ಕೊಬೋದು. ಅಲ್ಲಿ ಅನ್ನ ಮತ್ತು ಸಾಂಬಾರು ಪಲ್ಯ ಮಾಡಿದ್ದಾರೆ. ನಾನು ನೋಡ್ತಾ ಇದ್ರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಉಂಟು. ಈಗ ಬಫೆ ಥರ ಮಾಡಿದ್ದಾರೆ, ಮೊದಲು ಬಡಿಸ್ತಾ ಇದ್ರು, ಈಗ ಬಫೆ ಥರ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂತೇಳಿದ್ರೆ ಕೊರೋನಾ ಇದೆಯಲ್ಲ ಎಲ್ಲ ಕಡೆಗೂ, ಹಾಗಾಗಿ ಆ ಥರ ಮಾಡಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನು. ಹಾಂ, ದೇವಿಯ ಪ್ರಸಾದ ಸಿಕ್ಕಿದೆ, ಇದನ್ನು ಸ್ವೀಕಾರ ಮಾಡಿಕೊಂಡು ಇದ ನಂತರ ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ.
ಕೊಲ್ಲೂರಿಂದ ಉಡುಪಿಗೆ. ಸ್ನೇಹಿತರೆ ನೋಡಬಹುದು ಈಗ ಸಾರನ್ನು ಮುಗಿಸಿ ಹುಳಿಯನ್ನು ಹಾಕ್ಸ್ಕೊಂಡು ಬಂದಿದ್ದೀನಿ. ಹಾಗೆ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಅನ್ನ ಸಾರು ಸಾಂಬಾರ್ ಪಾಯಸ ಹಾಗೂ ಮಜ್ಜಿಗೆ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ. ದೊಡ್ಡ ಹಾಲು ಅಲ್ಲಿ ನೀವು ಅಡುಗೆಯನ್ನು ಹಾಕ್ಸ್ಕೊಂಡು ಇಲ್ಲಿ ಕುತ್ಕೊಂಡು ನೀವು ತಿನ್ಬೋದು. ಸ್ನೇಹಿತರೆ ನೋಡ್ಬೋದೀಗ ಪಾಯಸ ಹಾಕ್ಸ್ಕೊಂಡು ಬಂದಿದ್ದೇನೆ. ಹೋಗಿ ಅನ್ನ ಮತ್ತು ಕಡಲೆಬೇಳೆಯ ಪಾಯಸ ಬೆಲ್ದಂತ ಮಾಡಿರ್ತಕ್ಕಂಥ ಪಾಯಸ ಸ್ನೇಹಿತರೆ, ತುಂಬ ರುಚಿಯಾಗಿದೆ, ತುಂಬ ಅಂದರೆ ತುಂಬ ರುಚಿಯಾಗಿದೆ. ಸ್ನೇಹಿತರೆ ಸ್ನೇಹಿತರೆ ಒಳ್ಳೆ ಪ್ರಸಾದ ಆಯ್ತು. ಈಗ ಪ್ರಸಾದ ಮುಗಿಸ್ಕೊಂಡು ನಮ್ಮ ಬ್ಯಾಗ್ ತೊಗೊಂಡು ಈಗ ಸ್ನೇಹಿತರು ನೋಡ್ಬೋದು ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಬೀದಿಲಿ ಮಕ್ಕಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಥರ ಆಟಿಕೆಗಳು ಇಲ್ಲಿ ಸಿಗ್ತಾ ಇರುತ್ತೆ. ಮಕ್ಕಳುಗಳು ಕರ್ಕೊಂಬಂದರೆ ಮಕ್ಕಳಿಗೆ ಹಬ್ಬ ಆಗುತ್ತೆ ಇಲ್ಲಿ. ಈಗ ನೋಡ್ಬೋದಲ್ಲ ಕೊಡ್ಚಾದ್ಯ ಪರ್ವತ ಶ್ರೇಣಿಗಳ ಸಾಲಿ ಕಾಣ್ತಾ ಇದೆ ಅಂತೇಳಿ, ತುಂಬ ಸುಂದರವಾಗಿದೆ ಸ್ನೇಹಿತರೆ. ಸ್ನೇಹಿತರೆ ಈಗ ಇಲ್ಲೇ ಕೊಲ್ಲೂರಿಂದ ಕೊಡ್ಚಾದ್ರಿ ಬೆಟ್ಟಕ್ಕೆ ಎಷ್ಟಾಗುತ್ತೆ ಅಂತ ಒಬ್ಬರು ಜೀಪ್ ಅವ್ರನ್ನ ವಿಚಾರ ಮಾಡಿದೆ. ಅವರು 470 ರೂಪಾಯಿ ಪರ್ ಹೆಡ್ಡಿಗೆ ಆಗುತ್ತೆ ಅಂದರು. ಹೋಗಿ ಬರೋದಕ್ಕೆ ಸೇರಿಸಿ 470 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಅರೌಂಡ್ ನಿಮಗೆ 4 to 5 hours ಬೇಕಾಗತ್ತೆ ಅಲ್ಲಿ ಹೋಗಿ ಬರೋದಕ್ಕೆ. ಸೊ ನಾವು ಆಲ್ರೆಡಿ ಉಡುಪಿ ಮತ್ತು ಮಲ್ಪೆನ ಪ್ಲ್ಯಾನ್ ಮಾಡೋದ್ರಿಂದಾಗಿ ನಾವು ಈ ಸತಿ ಹೋಗ್ತಾ ಇಲ್ಲ, ಇನ್ನೊಂದು ಸತಿ ಬಂದಾಗ ಬರೀ ಕೊಡ್ಚಾದ್ರಿ ಬೆಟ್ಟಕ್ಕೆ ಮಾತ್ರ ಹೋಗ್ಬರ್ತೇವೆ. ಅದ್ರದ್ದು ಸಾಧ್ಯ ಆದರೆ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಕೊಲ್ಲೂರಿಗೆ ಬಂದಾಗ ನಿಮಗೆ ಉಳ್ಕೊಳ್ಳೋಕ್ಕೆ ಇಲ್ಲಿ ಲಾಡ್ಜ್ಗಳು ಒಂದು 7-8 ಲಾಡ್ಜ್ಗಳು ನಾನು ನೋಡಿದೆ ನಾನು ಇಲ್ಲಿ. ನಿಮಗೆ ಲಾಡ್ಜ್ಗಳು ಸಿಗುತ್ತೆ ಇಲ್ಲಿ. ಹಾಗೆಯೇ ಮಧ್ಯಾಹ್ನಕ್ಕೆ ನಿಮಗೆ ಪ್ರಸಾದ ಸಹ ದೇವಸ್ಥಾನದಲ್ಲೇ ಸಿಗುತ್ತೆ. ಇಲ್ಲ ಪ್ರಸಾದ ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸುಮಾರು ಹೋಟ್ಲುಗಳು ಸತ್ತ ಇಲ್ಲಿ ಕೊಲ್ಲೂರು ದೇವಸ್ಥಾನ ಸುತ್ತಮುತ್ತಲೇ ಉಂಟು. ನಿಮಗೆ ಯಾವುದೇ ಥರ ಏನು ತೊಂದರೆ ಇಲ್ಲ, ಎಲ್ಲ ಥರ ಹೋಟೆಲ್ಗಳುಂಟು. ಮತ್ತು 3-4 ಬ್ಯಾಂಕಿನ ATMsಗಳ ಸತ ನಾನು ನೋಡಿದೆ ನಾನು. ಸೊ ಕ್ಯಾಶ್ ಇಲ್ಲ ಅಂದ್ರೂ ನಿಮ್ಮ ಹತ್ರ ATM ಕಾರ್ಡ್ ಇತ್ತು ಅಂದ್ರೂ ನೀವು ಇಲ್ಲಿ ಬಂದು ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಹೋಟ್ಲಲ್ಲೂ ಆಲ್ಮೋಸ್ಟ್ ಆಲ್ ನಾವು ಹೋಗಿ ನೋಡಿರ್ತಕ್ಕಂಥ ಎಲ್ಲ ಹೋಟೆಲ್ಲೂ ಗೂಗಲ್ ಪೇ ಫೋನ್ಪೇ ಎಲ್ಲ ಥರದ್ದು ಉಂಟಿಲ್ಲಿ. ಸೊ ನಿಮ್ಗೆ ಯಾವುದೇ ಥರ ತೊಂದರೆ ತಾಪತ್ರೆ ಆಗೋದಿಲ್ಲ. ಊರು ತುಂಬ ಕ್ಲೀನಾಗಿ ಉಂಟು ನೋಡಿ. ಎಲ್ಲ ಥರ ರೋಡಿನ ಅಕ್ಕಪಕ್ಕದಲ್ಲಿ ನಿಮಗೆ ಎಲ್ಲ ಥರ ಶಾಪ್ಸ್ಗಳು ಸತ ಸಿಗುತ್ತೆ. ಹೋಟೆಲಿಂದ ಹಿಡಿದು ಮಕ್ಕಳಿಗೆ ಆಟ ಸಾಮಾನುಗಳಿಂದ ಹಿಡಿದು ಹೆಂಗಸರಿಗೆ ಬೇಕಾಗಿರ್ತಕ್ಕಂಥ ಬಳೆ ಇರ್ಬೋದು ಅಥವಾ ಸಾರಗಳಿರ್ಬೋದು, ಇದೆಲ್ಲ ಥರದ್ದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸುತ್ತಮುತ್ತ ಎಲ್ಲ ಕಡೆಯೂ ಸ್ಟೋರ್ಸ್ಗಳುಂಟು, ಏನು ತೊಂದರೆ ಇರೋದಿಲ್ಲ. ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗಂಡಸರುಗಳು ಅಂಗಿಯನ್ನು ತೆಗೆದು ಹೋಗಬೇಕಾಗತ್ತೆ. ಅಂಗಿ ಮತ್ತು ಬನಿಯನ್ ಎರಡನ್ನೂ ತೆಗೆದು ಹೋಗಬೇಕಾಗತ್ತೆ ನೀವು. ಹಾಗೆ ಹೆಂಗಸರುಗಳು ಟ್ರೆಡಿಷ್ನಲ್ ಡ್ರೆಸ್ ಅಂದರೆ ಸ್ಯಾರಿ ಇರ್ಬೋದು, ಚೂಡಿದಾರ ಇರ್ಬೋದು ಅಥವಾ ಲಂಗ ದಾವಣಿ ಇರ್ಬೋದು ಅಂಥದ್ದನ್ನು ಮಾತ್ರ ಹಾಕೊಂಬನ್ನಿ. ಈ ವೆಸ್ಟರ್ನ್ ಕಲ್ಚರ್ ಥರ ಡ್ರೆಸ್ಗಳಂದರೆ ಶಾರ್ಟು ಮಿನಿ ಮಿಡಿ ಅಥವಾ ಗಂಡಸರುಗಳು ಬರ್ಮುಡಾ ಚಡ್ಡಿ ಆ ಥರದೆಲ್ಲ ದಯವಿಟ್ಟು ಹಾಕೊಂಬರಕ್ಕೆ ಹೋಗಬೇಡಿ. ಒಳಗಡೆ ಪ್ರವೇಶ ಕೊಡೋದಿಲ್ಲ ನಿಮಗೆ. ತುಂಬ ಸೆಕೆ ಹಾಗೂ ತುಂಬ ಬಿಸಿಲಿತ್ತು. ಹಾಗಾಗಿ ನಾವು ಮತ್ತು ನನ್ನ ಸ್ನೇಹಿತರುಗಳು ಶ್ರೀ ಸುಹೇಶ್ ಇದು ಸ್ಮಿಜಿತ್ ನಮ್ಮ ಜೊತೆನೇ ವರ್ಕ್ ಮಾಡ್ತಿರ್ಕಂಥ ಸ್ನೇಹಿತರುಗಳು ಹಾಗೂ ಕೊಲೀಗ್ಸ್ಗಳು. ಸೊ ಒಂದು ಚಿಲ್ಡಾಗಿ ಸೋಡಾ ಕುಡಿಯುವ ಅಂಥೇಳಿ ಲಿಂಬು ಶರಬತ್ತು ನೋಡ್ಬೋದು, ಲಿಂಬು ಶರಬತ್ತು ಮಾಡಿಕೊಡ್ತಾ ಇದ್ದಾರೆ. 1 ಲೋಟಕ್ಕೆ 20 ರೂಪಾಯಿ ಸ್ನೇಹಿತರೆ. ಸ್ನೇಹಿತರೆ ಉಡುಪಿಗೆ ಬಂದ್ವಿ, ಈಗ ಸ್ವಲ್ಪ ಡಿಲೇ ಆಯಿತು, ಬಸ್ ತುಂಬಾ ಸ್ಲೋ ಬಂತು. 2 ಗಂಟೆ ನಾವು ಬಿಟ್ಟಿದ್ದು, ನಾವು ಈಗ ಟೈಮೀಗ 4:30. ಸೊ 2.5 ಗಂಟೆ ತೊಗೊಂಡಿದ್ದಾರೆ. ಈಗ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ ನಾವೀಗ, ಹೋಗಿ ನೋಡ್ಕೊಂಬೋಣ ಸ್ನೇಹಿತರೆ ಉಡುಪಿ ಶ್ರೀಕೃಷ್ಣ ಟೆಂಪಲ್ನ. ನೋಡ್ತಾ ಇದ್ದಿಲ್ಲ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಉಡುಪಿ ಟೆಂಪಲ್, ಅದೇ ಶ್ರೀಕೃಷ್ಣ ಉಡುಪಿ ಟೆಂಪಲ್. ನಾವೀಗ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಉಡುಪಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಹತ್ತಿರ 1 ಕಿಲೋಮೀಟರ್ ಆಗ್ಬೋದು. ನಿಮಗೆ ವಾಕಬಲ್ಲ ನೀವು ಬರ್ಬೋದು. ಹಾಗೆ ನೀವೇನಾದ್ರು ಆಟೋದಲ್ಲಿ ಬರ್ತೀರಾ ಅಂತಾದರೆ ಮಿನಿಮಮ್ ಚಾರ್ಜ್ ಆಗುತ್ತೆ 5 ಮಿನಿಟ್ಸ್ ವಾಕ್. ಆಟೋದಲ್ಲಿ ಆದರೆ 2 ಮಿನಿಟ್ಸಲ್ಲಿ ನೀವು ಬರ್ಬೋದು. ನೀವು ಬಿಟ್ಟವ್ರು ಕಮ್ ಆನ್ ವಾಕ್, ಯಾಕೆಂತ ಹೇಳಿದ್ರೆ ಬರ್ತಾ ನೀವು ಸುಮಾರು ಶಾಪ್ಸ್ಗಳು ಸಿಗುತ್ತೆ ನಿಮಗೆ, ನೋಡ್ಕೊತ ಬರ್ಬೋದು ನೀವು. ನೋಡಿ ಅಲ್ಲಿ ಬಟ್ಟೆ ಅಂಗಡಿ ಇದೆ, ಎಲ್ಲ ಥರ ಜ್ಯುವೆಲ್ರಿ ಅಂಗಡಿ ಇದೆ. ಸೊ ಎಲ್ಲ ಥರ ಅಂಗಡಿಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಸ್ನೇಹಿತರೆ ಈಗ ಉಡುಪಿಯ ಶ್ರೀಕೃಷ್ಣ ಟೆಂಪಲಿಗೆ ಹೋಗ್ಬರೋಣ. ಸ್ನೇಹಿತರೆ ಕಾಣ್ತಾ ಇದೆಯಾ ಕನಕ ಗೋಪುರ ಅಂತೇಳಿ, ಕೃಷ್ಣ ದೇವರ ಮಠಕ್ಕೆ ಬಂದಿದ್ದೀವಿ ನಾವೀಗ. ನೋಡ್ಬೋದು ಅಲ್ಲಿ ತೇರಿದೆ, ಇಲ್ಲಿ ಭಜನೆ ಆಗ್ತಾ ಇದೆ. ಶಿರೂರು ಮಠ ಇದು ನೋಡ್ಬೋದು, ಸುತ್ತಮುತ್ತ ತುಂಬಾ ಅಂಗಡಿಗಳಿದ್ದಾವೆ. ದೇವರ ಪೂಜೆಗೆ ಸಂಬಂಧಪಟ್ಟಂಥ ಸಾಮಾನುಗಳೆಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ದಿಸ್ ಇಸ್ ಕನಕನ ಕಿಂಡಿ. ಕೃಷ್ಣ ಕತೆ ಉಂಟು, ಕೃಷ್ಣದೇವರು ಭಕ್ತನಿಗೋಸ್ಕರ ತಿರುಗ್ದ ಅಂತ ಹೇಳಿ
ಇಲ್ಲಿಂದ ನೋಡಿದ್ರೆ ನಿಮಗೆ ಕೃಷ್ಣ ದೇವರ ದರ್ಶನ ಆಗುತ್ತೆ. ನೋಡ್ಬೋದು ನೀವು ಕನಕನ ಗೋಪುರ. ಮೋಸ್ಟ್ಲಿ ಸದ್ಯದಲ್ಲೇ ಜಾತ್ರೆ ಇರಬೇಕು, ಅದಕ್ಕೆ ತೇರನ್ನ ರೆಡಿ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ತೇರುಂಟು. ಒಂದು ಎರಡು ಮೂರು ತೇರಿದೆ ಕಾಣ್ತಾ ಇದೆಯಲ್ಲ ನೋಡಿ. ಇವರು ಸ್ನೇಹಿತರೆ ನಿಮಗೆ ಕಾಣ್ತಾ ಇದೆಯಾ ವಿಷ್ಣುವಿನ ಎಲ್ಲ ಅವತಾರಗಳನ್ನು ತೋರಿಸ್ತಾರೆ ಇಲ್ಲಿ ನೋಡಿ. ಕೆಳಗಡೆ ನೋಡಿ, ಇಲ್ಲಿ ವಾಮನ ಅವತಾರ, ಮೇಲೆ ನರಸಿಂಹನ ಅವತಾರ, ಮೇಲೆ ವರಹನ ಅವತಾರ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಮತ್ಸ್ಯ ಅವತಾರ ನೋಡ್ತಾ ಇದ್ದೀರಲ್ಲ. ಅಷ್ಟು ಅವತಾರಗಳನ್ನ ಇಲ್ಲಿ ಆ ಗೋಪುರದಲ್ಲಿ ತುಂಬ ಸುಂದರವಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಉಡುಪಿಯ ಶ್ರೀಕೃಷ್ಣ ಮಠ ಸ್ನೇಹಿತರೆ, ಇಲ್ಲಿ ಎರಡು ಥರ ದರ್ಶನ ಸಿಗುತ್ತೆ ನಿಮಗೆ, ಫ್ರೀ ದರ್ಶನ ಮತ್ತು ಪೇಯ್ಡ್ ದರ್ಶನ. ಪೇಯ್ಡ್ ದರ್ಶನ ನೀವು 100 ರೂಪಾಯಿ ಕೊಟ್ಟರೆ ಡೈರೆಕ್ಟಾಗಿ ನೀವು ದೇವಸ್ಥಾನದ ಒಳಗಡೆ ನೀವು ಹೋಗ್ಬೋದು. ನೋಡ್ತಾ ಇದ್ದಿರಲ್ಲ, ಅಲ್ಲಿ ಆ ಮುಖ್ಯದ್ವಾರದಲ್ಲಿ ನಿಮಗೆ ಒಳಗಡೆ ಬಿಡ್ತಾರೆ, ಅಲ್ಲಿ ಪೊಲೀಸ್ ಇದ್ದಾರಲ್ಲ ಅಲ್ಲಿಂದ ನಿಮಗೆ ಒಳಗೆ ಬಿಡ್ತಾರೆ. ಇಲ್ಲ ಅಂತಾದರೆ ನೀವು ಸುತ್ತ ಹಾಕೊಂಡು ಹೋಗಬೇಕಾಗತ್ತೆ, ಇಲ್ಲಿಂದ ಹೋಗಬೇಕಾಗತ್ತೆ ನೀವು ಸ್ನೇಹಿತರೆ. ಒಟ್ಟು ಉಡುಪಿಯಲ್ಲಿ 8 ಮಠಗಳಿದೆ, ಅದರಲ್ಲಿ ಕೃಷ್ಣ ಮಠವು ಒಂದು, ಪಾಲಿಮಾರ್ ಮಠ, ಪೇಜಾವರ ಮಠ ಅಂತೇಳಿ ಒಟ್ಟು 8 ಮಠಗಳಿದೆ. ಅದರಲ್ಲಿ ಶ್ರೀಕೃಷ್ಣ ಮಠ ತುಂಬಾ ಮುಖ್ಯವಾದದ್ದು. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಅಂತ ಏನು ರಶ್ ಇಲ್ಲ, ಶಾಲಾ ಮಕ್ಕಳುಗಳು ಶಾಲೆ ಬಿಟ್ಟ ಮೇಲೆ ಬಂದಿದ್ದಾರೆ. ಅದು ಬಿಟ್ಟು ಮತ್ತು ಬೇರೆ ಯಾರು ಪ್ರವಾಸಿಗರಷ್ಟಾಗಿ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಹೋಗಿ ಸ್ನೇಹಿತರೆ, ನಾವೀಗ ಫ್ರೀ ದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಲ್ಲ ಹೇಗೆ ಇದೆ ಕ್ಯೂ ಅಂತ ಹೇಳಿ ನೋಡಿ. ಹೀಗೆ ದೇವಸ್ಥಾನ ಸ್ವಲ್ಪ ಸುತ್ತಾಕಿ ಹೋಗಬೇಕಾಗತ್ತೆ, ಅದೇ 100 ರೂಪಾಯಿ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ರಶಿದ್ದಿದ್ದಕ್ಕಾಗಿ ನಾವೆಲ್ಲ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ದರ್ಶನ ತುಂಬ ಚೆನ್ನಾಗಿತ್ತು ಕೃಷ್ಣಂದು, ಅಂತ ಏನು ರಶ್ ಇರಲಿಲ್ಲ, ತುಂಬಾ ಖುಷಿಯಾಯಿತು. ಇವತ್ತು ಕುಲದೂರಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು, ಹಾಗೆ ಶ್ರೀಕೃಷ್ಣನ ದರ್ಶನವೇ ತುಂಬ ಚೆನ್ನಾಗಾಯಿತು. ಈಗ ನಾವೀಗ ದೇವಸ್ಥಾನದ ಹೊರಭಾಗದಲ್ಲಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ದೇವಸ್ಥಾನ ಹೊರಭಾಗಕ್ಕೆ ಬಂದರೆ ನಿಮ್ಗೆ ಏನೇನು ಸಿಗುತ್ತೆ ಅಂತ ಹೇಳಿ. ಎಲ್ಲ ಪೂಜೆ ಸಾಮಗ್ರಿಗಳು, ಮಕ್ಕಳಿಗೆ ಆಟಿಕೆಗಳು, ಎಲ್ಲ ಮರದಿಂದ ಮಾಡಿರ್ತಕ್ಕಂಥ ಕರಕುಶಲ ವಸ್ತುಗಳು ಎಲ್ಲದೂ ನಿಮ್ಗೆ ಇಲ್ಲಿ ಸಿಗತ್ತೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ. ಬೆಳಗಿನಿಂದ 2 ಟೆಂಪಲ್ನ ನೋಡಿಕೊಂಡು, ಒಂದು ಕೊಲ್ಲೂರು ಹಾಗೂ ಉಡುಪಿಯನ್ನು. ಈಗ ನಾವೀಗ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಮಲ್ಪೆ ಬೀಚ್ ನಿಮಗೆ ಉಡುಪಿಯಿಂದ ಹತ್ತತ್ರ 4 ಕಿಲೋಮೀಟರ್ ದೂರ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ನಾನು ಫಸ್ಟ್ ಟೈಮ್ ಆ ಬೀಚಿಗೆ ಹೋಗ್ತಾ ಇರೋದು. ಬನ್ನಿ ಸ್ನೇಹಿತರು, ನೋಡ್ಕೊಂಬೋಣ ಹೇಗಿದೆ ನಮ್ಮ ಮಲ್ಪೆ ಬೀಚ್ ಉಡುಪಿಯಲ್ಲಿ. ಸ್ನೇಹಿತರೆ, ಈಗ ಉಡುಪಿಯಿಂದ ನಾವೀಗ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಮಲ್ಪೆ ಬೀಚಿಗೆ ನಿಮಗೆ ಹೋಗಬೇಕು ಅಂತಾದರೆ ಸಿಟಿ ಬಸ್ಸಿನ ಸೌಲಭ್ಯ ಕೂಡ ಉಂಟು, ಹಾಗೆ ನೀವು ಆಟೋದಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೈ ವಾಕ್ ಹೋಗ್ತೀರಿ ಅಂತಾದರೆ 5 ಕಿಲೋಮೀಟರ್ ಮೇಲೆ ಆಗುತ್ತೆ ನಿಮಗೆ, 5-6 ಕಿಲೋಮೀಟರ್ ಓಡೆ ಆಗುತ್ತೆ. ಸೊ ಹೋಗ್ಬೋದು ನೀವು. ನಾವೀಗ ಆ ಸಿಟಿ ಬಸ್ಸಲ್ಲಿ ಇದ್ದೇವೆ ನಾವು. 12 ರೂಪಾಯಿ ಟಿಕೆಟ್ ತೊಗೊಳ್ತಾರೆ ಮೋಸ್ಟ್ಲಿ ಸ್ನೇಹಿತರೆ. ಬನ್ನಿ ಈಗ ಮಲ್ಪೆ ಬೀಚಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ನೋಡ್ಬೋದು ಇದು ಮಲ್ಪೆಯ ಮೀನುಗಾರಿಕೆ ಬಂದವರು ಮಲ್ಪೆ ಅಂತೇಳಿ. ಫಸ್ಟ್ ನಾವು ಇದನ್ನೇ ನೋಡ್ಕೊಂಬಿಡ್ತೀವಿ ಹೋಗಿ ಹೇಗಿದೆ ಅಂತೇಳಿ. ಇಲ್ಲಿ ಫಿಶಿಂಗ್ಸ್ ಎಲ್ಲ ಆಗುತ್ತೆ ಇಲ್ಲಿ, ಹಾಗೆಯೇ ಸಣ್ಣ ಒಂದು ಬಂದರ್ ಸತ ಉಂಟು ಇಲ್ಲಿ, ಹೋಗಿ ನೋಡ್ಕೊಂಬಿಡ್ತೀವಿ. ನೋಡೋಣ ಬನ್ನಿ ಸ್ನೇಹಿತರೆ, ಮಲ್ಪೆಯ ಬಂದರ್ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ. ನೋಡ್ಬೋದು ಮಲ್ಪೆ ಬಂದರಲ್ಲಿ ಎಷ್ಟಿದೆ ಶಿಪ್ಗಳು ಅಂತೇಳಿ, ಫಿಶಿಂಗ್ ಶಿಪ್ಸ್ಗಳು ನೋಡಿ. ಇಲ್ಲಿ ಕಂಪ್ಲೀಟ್ ಅವೇ ಇರೋದು. ಮೇ ಬಿ ಎಲ್ಲರೂ ಬೆಳಿಗ್ಗೆ ಹೋಗ್ತೇನೆ ಅಂತ ಅಂದ್ಕೊಂಡಿನಿ ಶಿಪ್ಪಿಂಗಿಗೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಮಾರ್ನಿಂಗ್ ಬೆಳಿಗ್ಗೆನೇ 5-6 ಗಂಟೆಗೆ ಹೋಗಿ 11 ಗಂಟೆ ಒಳಗಡೆ ಬಂದುಬಿಡ್ತಾರೆ, ಯಾಕಂದರೆ ಬಿಸಿಲು ಜಾಸ್ತಿ ಆಗುತ್ತೆ ಆಮೇಲೆ. ಹಾಗಾಗಿ ಅವ್ರು ಮತ್ತೆ ಹೋಗೋದಿಲ್ಲ. ಕೆಲವೊಂದು ಬೋಟ್ಗಳು ಸಾಯಂಕಾಲ ಸತ ಶಿಪ್ಪಿಂಗ್ ಫಿಶಿಂಗ್ ಹೋಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಐ ಆಮ್ ನಾಟ್ ಶ್ಯೂರ್. ನೋಡಿ ಸ್ನೇಹಿತರೆ, ಈಗ ಮಲ್ಪೆ ಬೀಚಿನಲ್ಲಿ ಏನೋ ಹೊಸದಾಗಿ ಏನೋ ಒಂಥರ ಮಾಡಿದ್ದಾರೆ ಅಂತ ಸೀವಾಕ್ ಅಂತ ಹೇಳಿ, ನನಗೂ ಗೊತ್ತಿಲ್ಲ ಏನೋ ಅದು ಅಂತೇಳಿ. ಸೊ ಈಗ ಬಂದಿದ್ದೇವೆ ಈಗ ನೋಡೋದಕ್ಕೆ ಹೇಗಿದೆ ಅಂತೇಳಿ. ಓಹ್ ದೇರ್ ದೇರ್ ಸ್ಮಿಜಿತ್ ದೇರ್ ಯಾ. ನೋಡ್ಬೋದು ಸ್ನೇಹಿತರೆ ಅಲ್ಲಿ, ಸ್ನೇಹಿತರೆ ನೋಡ್ಬೋದು ಅಲ್ಲಿ ನಿಮಗೆ ಸೀವಾಕ್ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಕಾಣ್ತಾ ಉಂಟು ನೋಡಿ ಅಲ್ಲಿ ಹೇಗಿದೆ ಅಂತೇಳಿ. ಅದು ಸೀವಾಕ್ ಅಂತೇಳಿ ಅಲ್ಲಿ ನೀವು ನಡ್ಕೊಂಡು ಹೋಗ್ಬೋದು ಅಲ್ಲಿ ಬೇಕಾದ್ರೆ, ಸುಮ್ಮನೆ ವಾಕಿಂಗ್ ತಗೋ ಬರ್ಬೋದು. ಸೊ ಸೆಂಟ್ ಮೇರಿಜಸ್ ಐಲ್ಯಾಂಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಕಾಣ್ತಾ ಇದೆಯಾ? ಇಲ್ಲ, ಸಣ್ಣಕೊಂಡು ಕಾಣ್ತಾ ಇದೆಯಲ್ಲ ಅದೇ ಸೆಂಟ್ ಮೇರಿಸ್ ಐಲ್ಯಾಂಡ್. ಇದು ಮಲ್ಪೆ ಬೀಚ್ ನೋಡ್ಬೋದು ಹೇಗಿದೆ ಅಂತೇಳಿ. ತುಂಬ ಏನು ಕ್ರೌಡ್ ಇಲ್ಲ, ಯಾಕೆಂತ ಹೇಳಿದ್ರೆ ಮತ್ತೆ ಹೇಳ್ದಂಗೆ ಇವತ್ತೇನು ಹಾಲಿಡೇ ಇಲ್ಲ. ಸೊ ಬ್ಯಾಂಕ್ ಅವ್ರು ಮಾತ್ರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಬೇರೆದೆಲ್ಲದೂ ವರ್ಕಿಂಗ್ ಇದೆ, ಹಾಗಾಗಿ ಅಂತೇನು ರಶ್ ಇಲ್ಲ.
ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ಸ್ನೇಹಿತರೆ ನೋಡಬಹುದು ಬೀಚ್ ತುಂಬಾನೇ ರಶ್ ಆಗಿದೆ ಇವತ್ತು. ನಾವು ಆ ಕಡೆ ಬೀಚಲ್ಲಿ ರಶ್ ಇರಲಿಲ್ಲ, ಬಟ್ ಈ ಕಡೆ ಬಂದಾಗ ತುಂಬಾನೇ ರಶ್ ಕಾಣ್ತಾ ಉಂಟು. ಸೊ ಸುಮಾರು ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಅಂತ ಉಂಟಿಲ್ಲಿ ನೋಡಬಹುದು. ಅಲ್ಲೊಂದು ಪ್ಯಾರಾಚೂಟಲ್ಲಿ ಏನೋ ಹಾಡ್ತಾ ಇದಾರೆ ಅಲ್ಲಿ, ಹಾಗೇನೆ ಬೋಟ್ ರೇಸ್ ಅಂತ ಉಂಟಲ್ಲಿ, ಸ್ಪೀಡ್ ಬೋಟ್ಗಳೆಲ್ಲ ಉಂಟಲ್ಲಿ ನೋಡ್ಬೋದು. ತುಂಬ ದೊಡ್ಡ ಬೀಚು, ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಕೇಳ್ಪಟ್ಟಂಗೇನೆ ಸಂಡೇಸ್ ಬಂದು ಇನ್ನೂ ರಶ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಸಂಡೇ ಕಂಪೇರ್ ಮಾಡಿದ್ರೆ ಇವತ್ತೇನು ರಶ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಹೋಗಿ ನೋಡ್ಕೊಂಬೋಣ ಮತ್ತು ಇನ್ನೇನಿದೆ ಈ ಮಲ್ಪೆ ಬೀಚ್ನಲ್ಲಿ ಅಂತೇಳಿ. ನೋಡ್ಬೋದು ಸ್ನೇಹಿತರೆ ವಾಟರ್ ಸ್ಪೋರ್ಟ್ಸ್ ಎಷ್ಟಿದೆ ಅಂತೇಳಿ. ಇಲ್ಲಿ ನೋಡಿ ಸ್ಪೀಡ್ ಬೋಟ್ ನೋಡಿ, ಬೇರೆ ಬೇರೆ ಥರದ ಉಂಟು. ಸ್ಪೀಡ್ ಬೋಟ್ ಉಂಟು, ಪ್ಯಾರಾಚೂಟ್ ಉಂಟು, ಕೊನೆಗೆ ಸಮ್ ಏನೋ ಒಂದು ಉಂಟಲ್ಲಿ. ತುಂಬ ಚೆನ್ನಾಗಿದೆ. ಮತ್ತು ಹಾಗೇನೆ ಕ್ಯಾಮಲ್ ರೈಡ್ ಉಂಟು, ಹಾರ್ಸ್ ರೈಡ್ ಉಂಟು, ಮಕ್ಕಳಿಗೆ ಖುಷಿಯಾಗೋದು ಎಲ್ಲದೂ ಉಂಟು ಇಲ್ಲಿ. ಸೊ ಉಡುಪಿಗೆ ಬಂದಾಗ ದಯವಿಟ್ಟು ಮರಿದೇನೆ ಬನ್ನಿ. ಹಾಗೇನೆ ಮದ್ದು ಹೇಳ್ದಂಗೆ ಇಲ್ಲಿ ಸೆಂಟ್ ಮೇರಿ ಸೈಲೆಂಟ್ಸ್ ಅಂತ ಉಂಟು ಇಲ್ಲಿ. ತುಂಬ ಚೆನ್ನಾಗಿದೆ ಸೈಲೆಂಟ್, ಅದು ಹೋಗಿ ಬರ್ಬೋದು. ಅರೌಂಡ್ ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ ನಿಮ್ಗೆ ಅಲ್ಲಿ ಹೋಗಿ ಬರೋದಕ್ಕಲ್ಲ. ಐ ಮೀನ್ ಡಿಪೆಂಡ್ಸ್ ಆನ್ ನೀವು ಅಲ್ಲಿ ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂತೇಳಿ. ತುಂಬ ಚೆನ್ನಾಗಿ ಉಂಟದು ಸ್ನೇಹಿತರೆ ನೋಡ್ಬೋದು ಎಲ್ಲ ಹೇಗೆ ಖುಷಿಯಿಂದ ಆಟಾಡ್ತಾ ಇದ್ದಾರೆ ಅಂತೇಳಿ ವಾಟರ್ ಸ್ಪೋರ್ಟ್ಸ್ನೆಲ್ಲ. ತುಂಬ ಚೆನ್ನಾಗಿದೆ, ಕ್ಲೈಮೇಟ್ ತುಂಬ ಚೆನ್ನಾಗಿ ಉಂಟು, ಹಾಗೆಯೇ ಜನಗಳು ತುಂಬಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಉಂಟು. ಸೊ ಇವತ್ತಿನ ಟೋಟಲ್ ಟ್ರಾವೆಲ್ ತುಂಬ ವರ್ತ್ ಆಗಿತ್ತು ಇವತ್ತು. ಎರಡು ದೇವಸ್ಥಾನ ಹಾಗೂ ಮಲ್ಪೆ ಬೀಚು ತುಂಬ ಮನಸ್ಸಿಗೆ ಒಂಥರ ಮುದ ಕೊಡ್ತು. ತುಂಬ ದಿನದಿಂದ ನಮಗೆ ಇದು ಬೇಕಿತ್ತಿದ್ದು, ಒಂದು ರಿಲ್ಯಾಕ್ಸೇಷನ್ನು. ತುಂಬ ಚೆನ್ನಾಗ್ತಾ ಇದೆ ಇವತ್ತದು. ಸ್ನೇಹಿತರೆ ನೋಡ್ಬೋದು ಮಲ್ಪೆ ಬೀಚಿನ ಪಕ್ಕದಲ್ಲೇ ನಿಮಗೆ ಎಲ್ಲ ಥರದ್ದು ಫುಡ್ ಸ್ಟಾಲ್ಗಳಿದೆ ಇಲ್ಲಿ. ಹೋಟೆಲ್ ಉಂಟು, ಫುಡ್ ಸ್ಟಾಲ್ಗಳುಂಟು, ಮಸಾಲೆ ಮಂಡಕ್ಕಿ, ಪಾನಿಪುರಿ, ಟ್ಯಾಟೂ, ಪ್ರತಿಯೊಂದು ನಿಮಗೆ ಸಿಗುತ್ತೆ. ಸೊ ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ನೀವು ದೇವಸ್ಥಾನಕ್ಕೆ ಹೋಗಿ, ನಂತರ ನೀವು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಿ, ಸಾಯಂಕಾಲ ನೀವು ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಹಾಗೆಯೇ ಫುಡ್ ತೊಗೊಂಡು ಬೀಚ್ ಪಕ್ಕದಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಮನೆಗೆ. ನೋಡಿ ಅಲ್ಲಿ ಗಾಂಧಿ ಸ್ಟ್ಯಾಚು ಬೇರೆ ಉಂಟು, ಅಲ್ಲಿ ಕಾಣ್ತಾ ಇದೆಯಾ ನೋಡಿ ಎವ್ರಿಥಿಂಗ್. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ, ಸಣ್ಣ ಒಂದು ಜಾತ್ರೆ ಥರ ಕಾಣ್ತಾ ಉಂಟು ಇಲ್ಲಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ. ಈಗ ಹತ್ರ ರಾತ್ರಿ 8:30 ಆಗಿದೆ. ಅಕ್ಕ ಅಂಕು 8:30 ಆದಮೇಲೆ ನೀವು ಬೀಚ್ ಸೈಡಲ್ಲಾಗಲಿ ಅಥವಾ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಇದ್ದರೆ ಇದು ಸರ್ವೇ ಸಾಮಾನ್ಯ. ಕಳ್ಳರು, ಕಾಕರು, ಕುಡುಕರು ಎಲ್ಲರದ್ದು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲಿ. ಈಗಲೂ ಜಗಳ ನಡೀತಾ ಉಂಟು. ಸೊ ನಾವೀಗ ರಾತ್ರಿ 8:00 ಮಲ್ಪೆ ಬೀಚಿಂದ ಮತ್ತೆ ನಾವೀಗ ಮಂಗಳೂರು ಹೊರಡ್ತಾ ಇದ್ದೀವಿ. ಈಗ ನನಗೆ ಗೊತ್ತಿರೋಂಗೆ ಈಗ ಯಾವುದೇ ಒಂಥರ ಬಸ್ ಸಿಗುತ್ತಲ್ಲ ಅಂತ ನನಗೊಂದು ಸಂಶಯ ಉಂಟು. ಬಸ್ ಇಲ್ಲ ಅಂತ ಹೇಳಿದ್ರೆ ಆಟೋದಲ್ಲಿ ನಾವು ಹೋಗ್ತೀವಿ ಈಗ ಮಂಗಳೂರು ಉಡುಪಿ ಬಸ್ ಸ್ಟ್ಯಾಂಡಿಗೆ. ಸ್ನೇಹಿತರೆ ಯಾವಾಗಲೂ ನಾನು ಕೇಳ್ದಂಗೆ ಏನಾದರೂ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಸುಸ್ತಾಗಿದ್ದೀವಿ, ಯಾಕೆಂತೇಳಿದ್ರೆ ತುಂಬಾ ಅಲ್ಲಿ ಆಟಾಡಿದ್ವಿ ನಾವು, ಅಲ್ಲಿ ಮರಳಲ್ಲಿ ಓಡಿದ್ವಿ, ಕುಣಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಎಲ್ಲ ಥರದ್ದು ಮಾಡಿದ್ವಿ. ಸ್ವಲ್ಪ ಸುಸ್ತಾಗಿದೆ, ಹಾಗಾಗಿ ಎದುರಿಸ್ತು ಬರ್ತಾ ಉಂಟು. ಸ್ನೇಹಿತರೆ ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.